ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟುಟೋರಿಯಲ್ಸ್ ಈ ವಿಡಿಯೋದಲ್ಲಿ ನಾನು ಪಾರ್ಟ್ ಟು ಟೂ ಥೌಸಂಡ್ ಫಿಫ್ಟೀನ್ ಫೆಬ್ರವರಿ ಸಿ ಟಿ ಇ ಟಿ ಪೇಪರ್ನ ಡಿಸ್ಕಸ್ ಮಾಡ್ತಿದ್ದೀನಿ ಇದರಲ್ಲಿ ಮೇಜರಾಗಿ ನಾವು ತಗೊಂಡಿರೋದು ಸಿ ಡಿ ಪಿ ಆ ನಂತರ ಸೈನ್ಸ್ ಮೆಥಡನ್ನು ಡಿಸ್ಕಸ್ ಮಾಡೋಣ ಈಗ ನೋಡೋಣ ಸಿಕ್ಸ್ಟೀನ್ತ್ ಕ್ವಶನ್ ಫಿಫ್ಟೀನ್ತ್ ಕ್ವಶನ್ದವರೆಗೂ ಇವಾಗ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ಯಾರೂ ಇನ್ನೂ ನೋಡಿಲ್ಲ ಈಗ ಎಂಟರ್ ಆಗೋಣ ಸಿಕ್ಸ್ಟೀನ್ತ್ ಕ್ವಶನ್ಗೆ

ಇದ್ರ ಬಗ್ಗೆ ಸಹಿತ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ ಥಿಯರಿ ಬಗ್ಗೆ ಹೋಲ್ ಕಾನ್ಸೆಪ್ಟ್ ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ಬೋದು ಜೊತೆಗೆ ಥಿಯರಿ ಆಗಿರ್ಬೋದು ಅವೆಲ್ಲವೂ ಸಹಿತ ವಿಡಿಯೋ ರೆಡಿ ಇದೆ ಅಪ್ಲೋಡ್ ಆಗುತ್ತೆ ಡೈಲಿ ಒಂದೊಂದೇ ಅಪ್ಲೋಡ್ ಆಗುತ್ತೆ ನೋಡ್ತಾ ಬನ್ನಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಇರಿವರ್ಸಿಬಿಲಿಟಿ ಆಫ್ ಥಾಟ್ಸ್ ಆ್ಯಕ್ಚುಲಿ ಈ ಸ್ಟೇಜಲ್ಲಿ ಇರೋದಿಲ್ಲ ರಿವರ್ಸಿಬಿಲಿಟಿ ಆ ಕಾನ್ಸೆಪ್ಟ್ ನೆಕ್ಸ್ಟ್ ಏನಾಗುತ್ತೆ ಥರ್ಡ್ ಸ್ಟೇಜಲ್ಲಿ ಬರುತ್ತೆ ಏನದು ಇರಿವರ್ಸಿಬಿಲಿಟಿ ಅಂತ ಅಂದರೆ ಜಸ್ಟ್ ಈಗ ಮಲ್ಟಿಪ್ಲಿಕೇಶನ್ ಅಥವಾ ಅಡಿಷನ್ ಯಾವುದೇ ತೊಗೊಳ್ಳಿ ತ್ರೀ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಸೆವೆನ್ ಆಗಿರುತ್ತೆ ನಾವು ನೆಕ್ಸ್ಟ್ ಕ್ವಶನ್ ಏನಾದರೂ ಫೋರ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿ ಕೇಳಿದ್ರೆ ಅವರಿಗೆ ಆನ್ಸರ್ ಮತ್ತೆ ಅವ್ರು ಕೌಂಟ್ ಮಾಡ್ತಾ ಕೂರ್ತಾರೆ ಬಟ್ ಇರಿವರ್ಸಿಬಿಲಿಟಿ ಕಾನ್ಸೆಪ್ಟ್ ಇರೋದಿಲ್ಲ ಕೇವಲ ಇದೊಂದೇ ಅಲ್ಲ ವಾಲ್ಯೂಮ್ ಕಾನ್ಸೆಪ್ಟ್ ಆಗಿರಬಹುದು ಜೊತೆಗೆ ಮಾಸ್ ಆಗಿರ್ಬೋದು ಇದರಲ್ಲಿ ಯಾವುದು ಕಡಿಮೆ ಯಾವುದು ಅಂತೆಲ್ಲ ಕೇಳಿದಾಗ ಆಗಲೂ ಸಹಿತ ಅಲ್ಲಿ ರಿವರ್ಸಿಬಿಲಿಟಿ ಕಾನ್ಸೆಪ್ಟ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತೀವಿ ಕನ್ಸರ್ವೇಷನ್ ಕಾನ್ಸೆಪ್ಟ್ಗಳು ಸೆಕೆಂಡ್ ಸ್ಟೇಜಲ್ಲಿ ಇರೋದಿಲ್ಲ ಮಕ್ಕಳಿಗೆ ಅಂಥೇಳಿ ನೆಕ್ಸ್ಟ್ ಕ್ವಶನ್ ಅಕಾರ್ಡಿಂಗ್ ಟು ಪಿಯಾಜೆಡ್ ಥಿಯಾರಿ ಚಿಲ್ಡ್ರನ್ ಲರ್ನ್ ಬೈ ಚಿಲ್ಡ್ರನ್ಸ್ ಆಗಿದೆ ಅದು ಚಿಲ್ಡ್ರನ್ ಆಗಬೇಕಿತ್ತು ಚಿಲ್ಡ್ರನ್ ಲರ್ನ್ ಬೈ ಹೇಗೆ ಕಲಿತಾರೆ ಮಕ್ಕಳು ಅಫ್ಕೋರ್ಸ್ ನಾವು ಈಸಿಯಾಗಿ ಪಾಸ್ ಮಾಡಿ ಫಸ್ಟು ಈಸಿಯಾಗಿ ಗೆಸ್ಟ್ ಮಾಡ್ತೀರಾ ಈ ಒಂದು ಕ್ವಶನನ್ನು ಮೆಮೊರೈಸಿಂಗ್ ತಪ್ಪು ಮೆಮೊರೈಸಿಂಗ್ ಅಂತ ಹೇಳಿದ ತಕ್ಷಣವೇ ತಪ್ಪು ಸ್ಕ್ಯಾಫ್ ಫೋಲ್ಡಿಂಗ್ ಹೌದು ಇಲ್ಲ ಅಂತಲ್ಲ ಆದರೆ ಇಲ್ಲಿ ಕ್ವಶನ್ ಕೇಳಿರೋದು ಪಿಯಾಜಿಟ್ ಅವರ ಪ್ರಕಾರ ಸೊ ಇದು ಆ್ಯಕ್ಚುಲಿ ಏನು ಸ್ಕ್ಯಾಫ್ ಕಾನ್ಸೆಪ್ಟ್ ಹೇಳಿರೋದು ಯಾರು ವೈ ಅವರು ಸೊ ಇದು ಸಹಿತ ಅಲ್ಲ ಆಪ್ಷನ್ ತ್ರೀ ಮೇ ಬಿ ಇರಬಹುದು ಆಪ್ಷನ್ ಡಿ ಚೇಂಜಿಂಗ್ ದೇರ್ ಬಿಹೇವಿಯರ್ ವೆನ್ ಆಫರ್ ಅಪ್ರಾಪ್ರಿಯೇಟ್ ರಿವಾರ್ಡ್ಸ್ ಇದು ರಿವಾರ್ಡ್ಸ್ ಅಂತ ಹೇಳಿ ಬಂದಾಗ ಯಾವಾಗಲೂ ಎಕ್ಸ್ಟರ್ನಲ್ ಮೋಟಿವೇಶನ್ ಯಾವಾಗಲೂ ವರ್ಕ್ ಆಗೋದಿಲ್ಲ ಸೊ ಇದು ಸಹಿತ ತಪ್ಪಾಗುತ್ತೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಅಕಾರ್ಡಿಂಗ್ ಟು ವೈಗಾಡ್ಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಈಸ್ ಏನಿದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದರಲ್ಲಿ ತ್ರೀ ಲೇಯರ್ಸ್ಗಳನ್ನು ಹೇಳ್ತಾರೆ ಮಿಡಲ್ ಸ್ಟೇಜ್ ಇದೆಯಲ್ಲ ಇದರಲ್ಲಿ ಏನಂದರೆ ಚೈಲ್ಡ್ ಕ್ಯಾನ್ ಲರ್ನ್ ಬೈ ಹಿಮ್ಸೆಲ್ಫ್ ಅವನಿಗೆ ಅವನ್ ಸೆಲ್ಫ್ ಲರ್ನಿಂಗ್ ಮೂಲಕ ಅವನೇ ಕಲಿಯುವಂಥದ್ದು ವಿತ್ ದ ಹೆಲ್ಪ್ ಆಫ್ ದ ಅದರ್ಸ್ ಏನು ನಾವು ಸ್ಕ್ಯಾಪ್ ಫೋಲ್ಡಿಂಗ್ ಅಂತ ಹೇಳ್ತೀವಲ್ವ ಅದು ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಈ ಲೇಯರ್ ವಿತ್ ಹೆಲ್ಪ್ ಆಫ್ ದ ಎಲ್ಡರ್ಸ್ ಆಗಿರ್ಬೋದು ವಿತ್ ಮೊಬೈಲ್ ಅಂದರೆ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ನಾಟ್ ಓನ್ಲಿ ಎಲ್ಡರ್ಸ್ ಸಣ್ಣ ಮಕ್ಕಳಿಂದ ತಿಳ್ಕೊಳ್ಳೋದು ಸಹಿತ ಇರುತ್ತೆ ಸೊ ಅದರ್ಸಿಂದ ನಾವು ವಿತ್ ಹೆಲ್ಪ್ ಆಫ್ ಅದರ್ ಮೂಲಕ ನಾವು ಕಲಿಕೆ ಆಗುತ್ತಲ್ಲ ಮಕ್ಕಳಲ್ಲಿ ಅದನ್ನು ನಾವು ಸೆಕೆಂಡ್ ಸ್ಟೇಜಲ್ಲಿ ಹೇಳ್ತೀವಿ ಲಾಸ್ಟ್ ಸ್ಟೇಜ್ ಏನಿದು ಅಂತಂದರೆ ಈ ಒಂದು ಸ್ಟೇಜಲ್ಲಿ ಮಗುವಿಗೆ ಕಲಿಯೋಕೆ ಆಗೋದೇ ಇಲ್ಲ ಅಂತಹ ಸ್ಟೇಜನ್ನು ನಾವು ಹೇಳ್ತೀವಿ ಸೊ ಈಗ ನಿಮಗೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನು ಅಂಥೇಳಿ ಗೊತ್ತಾಯಿತು ಅಂತೇಳಿ ಅನ್ಕೋತೀನಿ ನೆಕ್ಸ್ಟ್ ಆಪ್ಷನ್ ಎ ಝೋನ್ ಡಿಮಾರ್ಕಿಂಗ್ ದ ಸಪೋರ್ಟ್ ಆಫರ್ ಬೈ ಟೀಚರ್ ಟೀಚರ್ ಕೆಲವೊಬ್ರು ಅಷ್ಟೇ ಅಲ್ಲ ದ ಗ್ಯಾಪ್ ಬಿಟ್ವೀನ್ ವಾಟ್ ದ ಚೈಲ್ಡ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿತ್ ಅಸಿಸ್ಟೆನ್ಸ್ ಮೇ ಬಿ ಆಪ್ಷನ್ ಸಿ ದ ಅಮೌಂಟ್ ಆ್ಯಂಡ್ ದ ನೇಚರ್ ಆಫ್ ಸಪೋರ್ಟ್ ಪ್ರೊವೈಡೆಡ್ ಟು ದ ಚೈಲ್ಡ್ ಟು ಅಚೀವ್ ಹರ್ ಪೊಟೆನ್ಷಿಯಲ್ ಆಪ್ಷನ್ ಡಿ ವಾಟ್ ದ ಚೈಲ್ಡ್ ಕ್ಯಾನ್ ಡೂ ಆನ್ ಹರ್ ಓನ್ ವಿಚ್ ಕೆನಾಟ್ ಬಿ ಅಸೆಸ್ಡ್ ಆಪ್ಷನ್ ಡಿನೂ ಸಹಿತ ಅಲ್ಲ ನೀವಿವಾಗ ಆಪ್ಷನ್ ಡಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿಯಲ್ಲಿ ರೆಡಿ ಮಾಡ್ಕೋಬೇಕು ಯಾವುದು ಅಂತ ಹೇಳಿ ಗೆಸ್ ಮಾಡ್ಬೋದು ಈಸಿಯಾಗಿ ದಟ್ ಈಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎ ಟೀಚರ್ ಈಸ್ ಮಲ್ಟಿಕಲ್ಚರಲ್ ಕ್ಲಾಸ್ ರೂಮ್ ಸಾರಿ ಅದು ಇನ್ ಆಗಬೇಕಿತ್ತು ಎ ಟೀಚರ್ ಇನ್ ಮಲ್ಟಿಕಲ್ಚರಲ್ ಕ್ಲಾಸ್ ರೂಮ್ ವುಡ್ ಎನ್ಶ್ಯೂರ್ ದಟ್ ದ ಅಸೆಸ್ಮೆಂಟ್ ಕನ್ಸಿಡರ್ಸ್ ದ ಫಾಲೋಯಿಂಗ್ ಹೇಗಿರಬೇಕು ಅಸೆಸ್ಮೆಂಟ್ ರಿಯಾಲೆಬಿಲಿಟಿ ಆ್ಯಂಡ್ ವ್ಯಾಲಿಡಿಟಿ ಆಫ್ ಹರ್ ಅಸೆಸ್ಮೆಂಟ್ ಟೂಲ್ ಇದಂತೂ ಇವ್ಯಾಲ್ಯೂಯೇಷನ್ ಟೂಲಲ್ಲಿ ಹೌದು ಇರುತ್ತೆ ಆದರೆ ಇಲ್ಲಿ ಕಲ್ಚರಲ್ ಕ್ಲಾಸ್ ರೂಮ್ ಅಂತ ಹೇಳಿ ಕೇಳಿದಾಗ ಅದರ ರಿಲೇಟೆಡ್ ಇರಬೇಕು ಆಪ್ಷನ್ಸ್ಗಳು ಆಪ್ಷನ್ ಬಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಬೈ ಕಂಪ್ಲೈಯಿಂಗ್ ವಿತ್ ದ ಮಿನಿಮಮ್ ಲೆವೆಲ್ಸ್ ಆಫ್ ಲರ್ನಿಂಗ್ ಇದು ಸಹಿತ ತಪ್ಪಾಗುತ್ತೆ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ಅಸೆಸ್ಮೆಂಟ್ ಟೂಲ್ ಆಪ್ಷನ್ ಡಿ ಸೋಷಿಯೋ ಕಲ್ಚರಲ್ ಕಾಂಟೆಕ್ಸ್ಟ್ ಆಫ್ ಅರ್ ಸ್ಟೂಡೆಂಟ್ ಇದು ಕರೆಕ್ಟಾಗಿರುತ್ತೆ ನೀವು ಇದನ್ನು ಈಸಿಯಾಗಿ ಗಿಸ್ ಮಾಡಬಹುದು ಅಂತೇಳಿ ನಾನು ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಕನ್ಸ್ಟ್ರಕ್ಟಿವಿಸ್ಟಿಕ್ ಕ್ಲಾಸ್ ರೂಮ್ ವುಡ್ ಫಾರ್ ಸೀನ್ ದ ಫಾಲೋಯಿಂಗ್ ರೋಲ್ ಆಫ್ ಸ್ಟೂಡೆಂಟ್ಸ್ ಇನ್ ದೇರ್ ಓನ್ ಅಸೆಸ್ಮೆಂಟ್ ಆಪ್ಷನ್ಸ್ಗಳನ್ನು ನೋಡೋಣ ಮೇಕ್ ಡೀಟೈಲ್ಡ್ ಗೈಡ್ಲೈನ್ಸ್ ಫಾರ್ ಹರ್ ಫಾರ್ ಹೌ ಮಾರ್ಕ್ಸ್ ಕುಡ್ ಬಿ ಕೋ ರಿಲೇಟೆಡ್ ಟು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆ್ಯಂಡ್ ಪ್ರೆಸ್ಟೀಜ್ ಇನ್ ಕ್ಲಾಸ್ ರೂಮ್ ಮೇ ಬಿ ಇರಬಹುದು ಸ್ಟೂಡೆಂಟ್ಸ್ ವುಡ್ ಬಿ ದ ಸೋಲ್ ಡಿಟರ್ಮಿನೆಂಟ್ಸ್ ಆಫ್ ದೇರ್ ಓನ್ ಅಸೆಸ್ಮೆಂಟ್ ತಪ್ಪಾಗುತ್ತೆ ಸ್ಟೂಡೆಂಟ್ಸ್ ವುಡ್ ಪ್ಲ್ಯಾನ್ ಫಾರ್ ಅಸೆಸ್ಮೆಂಟ್ ವಿತ್ ದ ಟೀಚರ್ ಎಸ್ ಇದು ಹೇಳ್ಬೋದು ಕನ್ಸ್ಟ್ರಕ್ಟಿವಿಸ್ಟಿ ಕ್ಲಾಸ್ ರೂಮ್ ಅಂತ ಹೇಳಿ ಹೇಳಿದಾಗ ಅಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಕೊಡಬೇಕು ಅಲ್ಲಿ ನಾಲೆಜ್ ಕನ್ಸ್ಟ್ರಕ್ಷನ್ ಬೈ ದ ಲರ್ನರ್ಸಿಂದನೇ ಆಗಬೇಕು ಅಸೆಸ್ಮೆಂಟ್ ಅಂತ ಹೇಳಿ ಬಂದಾಗ ಹೇಗಿರಬೇಕು ಅಸೆಸ್ಮೆಂಟ್ ಅಂತ ಹೇಳಿ ಬಂದಾಗ ಸ್ಟೂಡೆಂಟ್ಸ್ ಕಡೆ ಏನು ಮಾಡಬೇಕು ಟೀಚರ್ಸ್ ಜೊತೆಗೆ ಪ್ಲ್ಯಾನ್ ಮಾಡಬೇಕು ಫಾರ್ ದ ಅಸೆಸ್ಮೆಂಟ್ ಹೇಗಾಗಬೇಕು ಅಸೆಸ್ಮೆಂಟು ನಾನು ಎಷ್ಟು ಕಲ್ತಿದ್ದೀನಿ ಅವರೇ ಅಸೆಸ್ ಮಾಡ್ಕೋಬೇಕು ಬಟ್ ಅದು ಯಾವ ರೀತಿಯಾಗಿ ಈಗ ಅದು ಕರೆಕ್ಟಾಗಿ ಹೋಗ್ತಿದೆಯಾ ಒಂದು ಗೈಡ್ಲೈನ್ಸ್ ಯಾರಿಂದ ಬರಬೇಕಾಗುತ್ತೆ ಟೀಚರ್ಸಿಂದ ಬರಬೇಕಾಗುತ್ತೆ ಡಿನೈಯಿಂಗ್ ದಟ್ ಅಸೆಸ್ಮೆಂಟ್ ಫಾರ್ ಹ್ಯಾಸ್ ಎ ರೋಲ್ ಇನ್ ಟೀಚಿಂಗ್ ಲರ್ನಿಂಗ್ ಇದನ್ನು ಇಲ್ಲವೇ ಇಲ್ಲ ಟೀಚಿಂಗ್ ಲರ್ನಿಂಗ್ ಅಂತ ಅಂದರೆ ಅಲ್ಲಿ ಏನಾಗುತ್ತೆ ಅಸೆಸ್ಮೆಂಟ್ ಅನ್ನೋದು ಬೇಕೇ ಬೇಕಾಗುತ್ತೆ ಯಾಕಂದರೆ ನಾವು ಏನು ಇಟ್ಕೊಂಡಿರ್ತೀವಲ್ಲ ಒಂದಿಷ್ಟು ಆಬ್ಜೆಕ್ಟ್ಸ್ಗಳು ಆಬ್ಜೆಕ್ಟಿವ್ಸ್ಗಳು ಅದು ಫುಲ್ಫಿಲ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಗೊತ್ತಾಗದೆ ಈ ಅಸೆಸ್ಮೆಂಟ್ ಮೂಲಕ ಸೊ ಇದು ಸಹಿತ ತಪ್ಪಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ದ ರ್ಯಾಷ್ನಲ್ ಬಿಹೈಂಡ್ ಇನ್ಕ್ಲೂಸಿವ್ ಎಜುಕೇಷನ್ ಈಸ್ ದಟ್ ಹೇಗಿರುತ್ತೆ ಇನ್ಕ್ಲೂಸಿವ್ ಎಜುಕೇಷನ್ ಸೊಸೈಟಿ ಈಸ್ ಹೆಟಿರೋಜಿನಿಯಸ್ ಆ್ಯಂಡ್ ಸ್ಕೂಲ್ಸ್ ನೀಡ್ ಟು ಬಿ ಇನ್ಕ್ಲೂಸಿವ್ ಟು ಕ್ಯಾಟರ್ ಟು ಹೆಟ್ರೋಜಿನಿಯಸ್ ಸೊಸೈಟಿ ಹೌದು ಮೇ ಬಿ ಇರಬಹುದು ವಿ ನೀಡ್ ಟು ಟೇಕ್ ಪಿ ಟಿ ಆನ್ ಸ್ಪೆಷಲ್ ಚಿಲ್ಡ್ರನ್ ಆ್ಯಂಡ್ ಪ್ರೊವೈಡ್ ದಮ್ ಆಕ್ಸೆಸ್ ಟು ಫೆಸಿಲಿಟೀಸ್ ತಪ್ಪಾಗುತ್ತೆ ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್ ಟು ಪ್ರೊವೈಡ್ ಫಾರ್ ಸಪ್ರೇಟ್ ಸ್ಕೂಲ್ಸ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ತಪ್ಪಾಗುತ್ತೆ ಅಲ್ವಾ ದ ಬೆಂಚ್ ಮಾರ್ಕ್ಸ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಚೈಲ್ಡ್ ಶುಡ್ ಬಿ ಯೂನಿಫಾರ್ಮ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಯೂನಿಫಾರ್ಮ್ ಆಗಿ ಕೊಡೋಕ್ಕೆ ಆಗಲ್ಲ ಸೊ ನಾವಿಲ್ಲಿ ಈಸಿಯಾಗಿ ಹೇಳ್ಬೋದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ದ ಮೋಸ್ಟ್ ಎಫೆಕ್ಟಿವ್ ವೇ ಟು ಐಡೆಂಟಿಫೈ ಎ ಕ್ರಿಯೇಟಿವ್ ಚೈಲ್ಡ್ ಬೈ ದ ಟೀಚರ್ ಈಗ ಸ್ಟೂಡೆಂಟ್ ಒಬ್ಬ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ತಿದ್ದಾನ ಅವನು ಅದನ್ನು ನಾವು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಬ್ಸರ್ವಿಂಗ್ ಹೌ ದ ಚೈಲ್ಡ್ ಇಂಟ್ರ್ಯಾಕ್ಟ್ಸ್ ವಿತ್ ಪ್ರಿಯರ್ಸ್ ಪಿಯರ್ಸ್ ಇನ್ ಟೀಮ್ ಟಾಸ್ಕ್ ಅಂದರೆ ಅವರ ಒಂದು ಸಮವಯಸ್ಕರಲ್ಲಿ ಅವನು ಯಾವ ರೀತಿಯಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಟೀಚರ್ ಅಬ್ಸರ್ವ್ ಮಾಡೋದ್ರ ಮೂಲಕನ ಸಾಧ್ಯ ಇಲ್ಲ ಆಗುತ್ತೆ ಬಟ್ ಹೋಲ್ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಡ್ಮಿನಿಸ್ಟರಿಂಗ್ ಸ್ಟ್ಯಾಂಡರ್ಡೈಸ್ಡ್ ಇಂಟೆಲಿಜೆನ್ಸ್ ಟೆಸ್ಟ್ ಮಾಡಬಹುದು ಗಿವಿಂಗ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ತಪ್ಪಾಗುತ್ತೆ ಡೀಟೇಲ್ಡ್ ಅಬ್ಸರ್ವೇಷನ್ ಆಫ್ ದ ಚೈಲ್ಡ್ ಎಸ್ಪೆಷಲಿ ವೆನ್ ಶಿ ಸಾಲ್ವ್ಸ್ ಪ್ರಾಬ್ಲಮ್ ಈಗ ಸಾಧ್ಯ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿ ಬಂದಾಗ ಎಷ್ಟು ಟೈಪ್ ಆಫ್ ಸ ಸೊಲ್ಯೂಷನ್ಸ್ಗಳನ್ನು ಅವರು ತಿಳ್ಕೊಳ್ತಾರೆ ಅವರು ಕೊಡ್ತಾರೆ ಪ್ರಾಬ್ಲಮ್ಸ್ಗಳಿಗೆ ಎಷ್ಟು ವಿವಿಧ ರೀತಿಯಾದಂತಹ ಸೊಲ್ಯೂಷನ್ಸ್ಗಳನ್ನು ಅಂದರೆ ಅದನ್ನೇ ನಾವು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳ್ತೀವಿ ಈ ರೀತಿಯಾಗಿ ಕೊಡೋದ್ರಿಂದ ಆಗೇನಾಗುತ್ತೆ ಆ ಮಗುವಿನ ಒಂದು ಕ್ರಿಯೇಟಿವಿಟಿನ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇವುಗಳು ನಮಗೆ ಒಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಓನ್ಲಿ ಎಸ್ ಎ ಟೈಪ್ ಕ್ವಶನ್ಸ್ಗಳಲ್ಲಿ ಹೇಗೆ ಅಂತ ಅಂದರೆ ಒಂದೇ ಒಂದು ಟಾಪಿಕಲ್ಲಿ ಹಿಡ್ಕೊಂಬಿಟ್ಟು ಎಷ್ಟು ವಿಸ್ತೀರ್ಣವಾಗಿ ಬರೀತಾರೆ ಹಾಗೆ ಎಷ್ಟು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳೋಕ್ಕೆ ಸಾಧ್ಯ ಆಗೋದು ಅವರ ಥಿಂಕಿಂಗ್ನ ಎಬಿಲಿಟಿನ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಸಹಿತ ಎಸ್ ಎ ಟೈಪ್ ಕ್ವಶನ್ಸ್ಗಳಲ್ಲಿ ಒಬ್ಜೆಕ್ಟಿವ್ ಟೈಪ್ ಆದರೆ ಅಲ್ಲಿ ನಾವು ರೆಕಾಗ್ನೈಸ್ ಮಾಡೋಕ್ಕಾಗುತ್ತೆ ಕೇವಲ ರೆಕಗ್ನೈಜೈಸೇಷನ್ ಅಂತ ಹೇಳಿ ಬರೋದು ಎಮ್ ಸಿ ಕ್ಯೂ ಕ್ವಶನ್ಸ್ಗಳಲ್ಲಿ ಆಗ ಕೇವಲ ನಾವು ನಾಲೆಜ್ನ ಚೆಕ್ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಲ್ಲಿ ಕ್ರಿಯೇಟಿವಿಟಿ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ ನಿಮಗೆ ಬ್ಲೂಮ್ಸ್ ಬ್ಲೂಮ್ಸ್ಟ್ಯಾಕ್ಸೊನೊಮಿನ ಈ ಕ್ಷಣದಲ್ಲಿ ನೀವು ನೆನ್ಪು ಮಾಡ್ಕೋಬೇಕಾಗುತ್ತೆ ಈ ಟೀಚರ್ ಕ್ಯಾನ್ ಎಫೆಕ್ಟಿವ್ಲಿ ರೆಸ್ಪಾಂಡ್ ಟು ದ ನೀಡ್ಸ್ ಆಫ್ ಚಿಲ್ಡ್ರನ್ ಫ್ರಮ್ ಡಿಸ್ಅಡ್ವಾಂಟೇಜ್ ಸೆಕ್ಷನ್ ಆಫ್ ಸೊಸೈಟಿ ಬೈ ಹೇಗೆ ಟೆಲ್ಲಿಂಗ್ ದ ಅಧರ್ ಚಿಲ್ಡ್ರನ್ ಟು ಕೋಆಪರೇಟ್ ವಿತ್ ದ ಡಿಸ್ಅಡ್ವಾಂಟೇಜ್ಡ್ ಚಿಲ್ಡ್ರನ್ ಆ್ಯಂಡ್ ಹೆಲ್ಪ್ ದೆಮ್ ಲರ್ನ್ ದ ವೇಸ್ ಆಫ್ ದ ಸ್ಕೂಲ್ Option B: Reflecting on the school system and herself about various ways in which biases and stereotypes surface. Is a correct answer. Then, not an next. Ensuring that the children do not get a chance to interact with each other to minimize the chances for their being bullied. Sensitizing the disadvantaged children to the norms and structures of the school so that they can comply with those. ತಪ್ಪಾಗುತ್ತೆ ಸಿ ಮತ್ತು ಡಿ ತಪ್ಪಾಗುತ್ತೆ ರಿಫ್ಲೆಕ್ಟಿಂಗ್ ಆನ್ ದ ಸ್ಕೂಲ್ ಸಿಸ್ಟಮ್ ಆ್ಯಂಡ್ ಹರ್ಸೆಲ್ಫ್ ಅಬೌಟ್ ವೇರಿಯಸ್ ವೇಸ್ ಇನ್ ವಿಚ್ ಬಯಾಸಸ್ ಆ್ಯಂಡ್ ಸ್ಟೀರಿಯೋಟೈಪ್ಸ್ ಸರ್ಫೇಸಸ್ ಇದನ್ನೇ ಇದೇ ಆನ್ಸರ್ ಸರಿಯಾಗುತ್ತೆ ನೆಕ್ಸ್ಟ್ ನೋಡೋಣ ರಿಸರ್ಚ್ ಹ್ಯಾಸ್ ಪಾಯಿಂಟೆಡ್ ಔಟ್ ದಟ್ ಸೆವೆರಲ್ ಲೆವೆಲ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಎಕ್ಸಿಸ್ಟ್ ಇನ್ ದ ಸ್ಕೂಲ್ ವಿಚ್ ಆಫ್ ದಿಸ್ ಇಸ್ ನಾಟ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಡಿಸ್ಕ್ರಿಮಿನೇಷನ್ ನಾಟ್ ಅನ್ನೋದನ್ನು ನೀವು ಗಮನಿಸಬೇಕು अट प्राइमरी लेवल मेनी टीचर यूज ओनली लेक्चर मेथड टू टीच हाउ दलित चिलड्रन आर मेड टू सिट सप्रेटली ड्यूरींग मिडे तपा गर्ल्स आर नाट एंकड टू टेक अप मैथ्स एंड सैंस टीचर्स है लो एक्सपेक्टेशन आफ् चिलड्र फ्रम लोयर सोशियो एकोनमिक स्टेटस स्टेटस रिसर्च प्रकार आपशन ऐने करेक्ट अनेक शिक्षक ऐनमें ಉಪನ್ಯಾಸ ವಿಧಾನವನ್ನೇ ಅಂದರೆ ಲೆಕ್ಚರ್ ಮೆಥಡನ್ನೇ ತುಂಬ ಯೂಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ವಿಚ್ ಆಫ್ ದೀಸ್ ಈಸ್ ಎ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಎ ಚೈಲ್ಡ್ ವಿತ್ ಲರ್ನಿಂಗ್ ಡಿಸೆಬಿಲಿಟಿ ಲರ್ನಿಂಗ್ ಡಿಸಬಿಲಿಟಿ ಅದು ಆಪ್ಷನ್ ಎ ಆ್ಯನ್ ಐ ಕ್ಯೂ ಬಿಲೋ ಫಿಫ್ಟಿ ಐ ಕ್ಯೂ ಬಿಲೋ ಫಿಫ್ಟಿ ಇರೋರೆಲ್ಲ ಲರ್ನಿಂಗ್ ಡಿಸೆಬಿಲಿಟಿ ಅಂತ ಹೇಳಿ ಹೇಳೋದಲ್ಲ ತಪ್ಪಾಗುತ್ತದು ಅಂದರೆ ಅವರು ಸ್ಲೋ ಲರ್ನರ್ ಅಂತಲೂ ನಾವು ಹೇಳ್ಬೋದಲ್ವಾ ಬಟ್ ದ ಲರ್ನಿಂಗ್ ಡಿಸೆಬಿಲಿಟಿ ಅಂತ ಹೇಳಲ್ಲ ಬುಲಿಯಂಗ್ ಅದರ್ ಚಿಲ್ಡ್ರನ್ ಆ್ಯಂಡ್ ಎಂಗೇಜಿಂಗ್ ಇನ್ ಅಗ್ರೆಸಿವ್ ಆ್ಯಕ್ಟ್ಸ್ ಡೂಯಿಂಗ್ ದ ಸೇಮ್ ಮೋಟರ್ ಆ್ಯಕ್ಷನ್ ರಿಪೀಟೆಡ್ಲಿ ಡಿಫಿಕಲ್ಟಿ ಇನ್ ರೀಡಿಂಗ್ ಫ್ಲೂಯೆಂಟ್ಲಿ ಆ್ಯಂಡ್ ರಿವರ್ಸಿಂಗ್ ದ ವರ್ಡ್ಸ್ ಇದು ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ ಡಿಸ್ಲೆಕ್ಸಿಯಾ ಆಗುತ್ತೆ ಗೊತ್ತಾಗ್ತಿದೆಯಲ್ಲ ಈಗ ಥಿಯರೀಸ್ ಹಾಗೆ ಬೇಕಾಗಿರುವಂತಹ ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟೀಸ್ ಇದ್ರ ಬಗ್ಗೆಯೂ ಸಹಿತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ವೈ ಚಿಲ್ಡ್ರನ್ ಶುಡ್ ಬಿ ಎಂಕರೇಜ್ ಟು ಆಸ್ ಕ್ವಶನ್ಸ್ ಇನ್ ದ ಕ್ಲಾಸ್ ಯಾಕೆ ಮಕ್ಕಳಿಂದ ಕ್ವಶನ್ಸ್ಗಳು ಅರೈಸ್ ಆಗಬೇಕು ಅವ್ರು ಕೇಳಬೇಕು ಟೀಚರ್ಸ್ಗೆ ಅಂತ ಹೇಳಿ ನಾವು ಯಾಕೆ ಹೇಳ್ತೀವಿ ಇಲ್ಲಿದೆ ನೋಡೋಣ ಆಪ್ಷನ್ ಕ್ವಶನ್ ಇನ್ಕ್ರೀಸಿಸ್ ದ ಕ್ಯೂರಾಸಿಟಿ ಆಫ್ ದಿ ಚಿಲ್ಡ್ರನ್ ಹೌದು ಕ್ಯೂರಾಸಿಟಿ ಇನ್ಕ್ರೀಸ್ ಮಾಡೋದಕ್ಕಿಂತ ಅವರ ಕ್ಯೂರಿಯಾಸಿಟಿನ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅವರ ಕ್ವಶನ್ಸ್ಗಳಿಂದ ಅಲ್ವಾ ಕ್ವಶನ್ಸ್ ಟೇಕ್ ಲರ್ನಿಂಗ್ ಫಾರ್ವರ್ಡ್ ಬೈ ಇಂಟರ್ಯಾಕ್ಷನ್ಸ್ ಆ್ಯಂಡ್ ಲೀಡ್ ಟು ಕಾನ್ಸೆಪ್ಶುವಲ್ ಕ್ಲಾರಿಟಿ ಇದು ಕರೆಕ್ಟ್ ಆಗುತ್ತೆ ಬೇಕು ನೋಡೋಣ ಮುಂದೆ ಚಿಲ್ಡ್ರನ್ ನೀಡ್ ಟು ಪ್ರಾಕ್ಟೀಸ್ ದೇರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಇದೆಯಲ್ವಾ ಅದು ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ತಪ್ಪು ಚಿಲ್ಡ್ರನ್ ಕ್ಯಾನ್ ಬಿ ಮೇಡ್ ಟು ರಿಯಲೈಸ್ ದಟ್ ದೇ ಲ್ಯಾಕ್ ಇಂಟೆಲಿಜೆನ್ಸ್ ಸೊ ರಾಂಗ್ ಇದನ್ನು ನಾವು ಓದೋ ನೆಸೆಸಿಟಿನೇ ಇಲ್ಲ ಕ್ವಶನ್ಸ್ ಟೇಕ್ ಲರ್ನಿಂಗ್ ಫಾರ್ವರ್ಡ್ ಅವರ ಒಂದು ಕ್ವಶನ್ಸ್ಗಳಿಂದ ಅಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಸೆಸ್ಮೆಂಟ್

ಸೊ ಎಲ್ಲರನ್ನೂ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ವೆನ್ ದ ಮಾರ್ಕ್ಸ್ ಒಪ್ಟಂಡ್ ಆ್ಯಂಡ್ ದ ಪೊಸಿಷನ್ ಸೆಕ್ಯೂರ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ದ ಅಲ್ಟಿಮೇಟ್ ಡಿಟರ್ಮಿನೆಂಟ್ಸ್ ಆಫ್ ದ ಸಕ್ಸಸ್ ತಪ್ಪು ವೆನ್ ದ ಎಂಫಾಸಿಸ್ ಈಸ್ ಲೆಡ್ ಅಪಾನ್ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ ಟೆಸ್ಟ್ ಸ್ಕೋರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಬಿಲಿಟಿ ಒಂದು ಟೆಸ್ಟ್ ಸ್ಕೋರ್ನ ಇಟ್ಕೊಂಬಿಟ್ಟು ನಾವು ಸ್ಟೂಡೆಂಟ್ನ ಎಬಿಲಿಟಿನ ನನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಮೇ ಬಿ ಆ ಟೈಮಲ್ಲಿ ಅವನಿಗೆ ಹುಷಾರಿಲ್ಲದೆ ಇರ್ಬೋದು ಓದಿಲ್ದೇ ಇರ್ಬೋದು ಕ್ಲಾಸಸ್ ಅಟೆಂಡ್ ಮಾಡಿಲ್ದೇ ಇರ್ಬೋದು ಕೇವಲ ಒಂದು ಟೆಸ್ಟ್ ಸ್ಕೋರ್ನ ಇಟ್ಕೊಂಬಿಟ್ಟು ನಾವು ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ದ ಅಮೌಂಟ್ ಆ್ಯಂಡ್ ಟೈಪ್ ಆಫ್ ಸ್ಕ್ಯಾಫ್ ಹೋಲ್ಡಿಂಗ್ ಟು ಎ ಚೈಲ್ಡ್ ವುಡ್ ಚೇಂಜ್ ಡಿಪೆಂಡಿಂಗ್ ದ ಅಂದರೆ ಇವಾಗ ಸ್ಕ್ಯಾಫ್ ಹೋಲ್ಡಿಂಗ್ ಇದೆಯಲ್ವಾ ಇದು ನಾವು ಹೇಗೆ ಚೇಂಜ್ ಮಾಡಬೇಕು ಒಂದು ಮಗುಗೂ ಇಂದು ಮ ಇನ್ನೊಂದು ಮಗುಗೆ ಹೇಗೆ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಸ್ಕ್ಯಾಫ್ ಹೋಲ್ಡಿಂಗ್ ಅದು ಫ್ಯಾಕ್ಟರ್ ಸೇಮ್ ಇರಲ್ಲ ಅಲ್ವಾ ಸ್ಕ್ಯಾಪ್ ಬಗ್ಗೆ ಹೇಳೋದು ಯಾರು ವೈ ಅವರು ಹಾಗೆ ಈಗ ನೋಡೋಣ ಯಾವ ಆನ್ಸರ್ ಕರೆಕ್ಟ್ ಇದೆ ಅಂಥೇಳಿ ಮೂಡ್ ಆಫ್ ದ ಟೀಚರ್ ಅಂದರೆ ನಾವು ಈಗ ಟೈಪ್ ಆಫ್ ಸ್ಕ್ಯಾಪ್ ಫೋಲ್ಡಿಂಗ್ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೂಡ್ ಆಫ್ ದ ಟೀಚರ್ ಮೇಲೆ ತಪ್ಪಲ್ವ ರಿವಾರ್ಡ್ಸ್ ಆಫರ್ಡ್ ಫಾರ್ ದ ಟಾಸ್ಕ್ ತಪ್ಪು ಲೆವೆಲ್ ಆಫ್ ದ ಚೈಲ್ಡ್ ಪರ್ಫಾರ್ಮೆನ್ಸ್ ಚೈಲ್ಡ್ನ ಪರ್ಫಾರ್ಮೆನ್ಸ್ ಯಾವ ಮಟ್ಟಕ್ಕಿದೆ ಅಂತ ನಾವು ತಿಳ್ಕೊಂಡು ಆ ನಂತರ ಅವನಿಗೆ ಎಷ್ಟು ನಾವು ಸಪೋರ್ಟನ್ನು ಮಾಡಬೇಕು ಗೈಡೆನ್ಸನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಅವಾಗ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಗೈಡೆನ್ಸನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಲೆವೆಲ್ ಆಫ್ ದ ಚೈಲ್ಡ್ ಪರ್ಫಾರ್ಮೆನ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಆ್ಯಸ್ ಆ್ಯನ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಟೀಚರ್ ಯು ಬಿಲೀವ್ ದಟ್ ಹೇಗೆ ನೀವು ನಂಬ್ತೀರಾ ಸ್ಟೂಡೆಂಟ್ಸ್ ಇಯರ್ ಆರ್ ಪ್ರೊವೈಡ್ ಇನ್ಸೈಟ್ ಇನ್ ಟು ದೇರ್ ಥಿಂಕಿಂಗ್ ಹೌದು ಪ್ರಾಬ್ಲಮ್ಸ್ಗಳನ್ನು ಯಾವಾಗ ಅವನು ತಪ್ಪು ಮಾಡ್ತಾನೋ ಅವನ ಥಿಂಕಿಂಗ್ ಎಬಿಲಿಟಿ ಎಷ್ಟಕ್ಕಿದೆ ಏನು ಮಿಸ್ಕಾನ್ಸೆಪ್ಷನ್ ಆಗಿದೆ ಅವನರಲ್ಲಿ ಅಂಥೇಳಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾಟ್ ಆಲ್ ದ ಚಿಲ್ಡ್ರನ್ Have the ability to study mathematics in upper primary school. Next, boys will learn mathematics without much effort since they are born with it. No. Wrong. Students need to possess procedural knowledge even if they don't understand conceptual basis. Option A is the correct answer. Next. ವಿಚ್ ಒನ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಡೂ ಯು ಅಗ್ರಿ ವಿತ್ ಯಾವುದನ್ನು ನೀವು ಒಪ್ಕೋತೀರಾ ಪಾಸ್ ಮಾಡಿ ಗೆಸ್ ಮಾಡಿ ಎ ಚೈಲ್ಡ್ ಫೇಲ್ಸ್ ಬಿಕಾಸ್ ದ ಗೌರ್ಮೆಂಟ್ ಈಸ್ ನಾಟ್ ಗಿವಿಂಗ್ ಏನ್ ಆಫ್ ಟೆಕ್ನಾಲಜಿಕಲ್ ರಿಸೋರ್ಸಸ್ ಇನ್ ಸ್ಕೂಲ್ ಎ ಚೈಲ್ಡ್ ಫೇಲ್ಯೂರ್ ಕ್ಯಾನ್ ಬಿ ಆಟ್ರಿಬ್ಯೂಟೆಡ್ ಡೈರೆಕ್ಟ್ಲಿ ಟು ದ ಜೆನೆಟಿಕ್ ಮೆಟೀರಿಯಲ್ ಹೀ ಶಿ ಹ್ಯಾಸ್ ಅಕ್ವರ್ಡ್ ಫ್ರಮ್ ಹಿಸ್ ಆರ್ ಹರ್ ಪೇರೆಂಟ್ಸ್ ತಪ್ಪು ಯಾಕಂದರೆ ಅಲ್ಲಿ ಎನ್ವಿರಾನ್ಮೆಂಟ್ ಸಹಿತ ಇನ್ವಾ ಇಂಪಾರ್ಟೆಂಟ್ ಅಂತೇಳಿ ನಾವು ಹೇಳ್ತೀವಲ್ವಾ

ಅಲ್ಲಿ ಸಿಸ್ಟಮೇ ಫೇಲ್ ಆಯಿತು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಈ ಒಂದು ಟಾಪಿಕ್ ಮೇಲೇ ನಮಗೆ ಮತ್ತೆ ಮುಂದಿನ ವರ್ಷಗಳಲ್ಲೂ ಸಹಿತ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲೂ ಸಹಿತ ಇದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಸೊ ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತೇಳಿ ನಾನು ಅನ್ಕೋತೀನಿ ಇಲ್ಲಿಗೆ ಸ್ಲೈಡ್ಸ್ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್